ಅಥವಾ ಮೊನ್ನೆಯಿಂದ ಏನು ವರಮಾನ ತೆರಿಗೆ ಇಲಾಖೆಯವರು ರಾಜ್ಯದ ಇಬ್ಬರು ಉನ್ನತ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಸುಮಾರು 5-7 ಕೋಟಿ ರೂಪಾಯಿಗಳಷ್ಟು ನಗದನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ಗಾಬರಿ ಹುಟ್ಟಿಸುವಂತಹ ವಿಚಾರ. ಅದರಲ್ಲೂ ಜನಸಾಮಾನ್ಯರು 2000 ನೋಟಿಗೆ 500 ರೂಪಾಯಿ ಹೊಸ ನೋಟಿಗೆ ಒದ್ದಾಡ್ತಿರುವಾಗ ತಮ್ಮದೇ ಹಣವನ್ನು ಬ್ಯಾಂಕ್ನಿಂದ ತಗೊಳ್ಳೋದಿಕ್ಕಾಗದೆ ಇರುವಂತಹ ಸಂದರ್ಭದಲ್ಲಿ ಗರಿಗರಿಯಾದ ಇನ್ನೂ ಬಿಚ್ಚದ 2000 ರೂಪಾಯಿಗಳ ಸುಮಾರು 4 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು 2000 ರೂಪಾಯಿ ನೋಟನ 4 ಕೋಟಿ ರೂಪಾಯಿಯಷ್ಟು ದುಡ್ಡು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರ ಮನೇಲಿ ಸಿಕ್ಕಿದೆ, ಕೆಜಿಗಟ್ಟಲೆ ಚಿನ್ನದ ಗಟ್ಟಿಗಳು ಸಿಕ್ಕಿದೆ ಅನ್ನೋದು ಗಾಬರಿ ಹುಟ್ಟಿಸುವಂಥ ವಿಚಾರ. ಇಲ್ಲಿ 2 ವಿಚಾರಗಳಿದ್ದಾವೆ. ಒಂದು, ಈ ಭ್ರಷ್ಟ ಅಧಿಕಾರಿಗಳು ಇಷ್ಟೊಂದು ಹಣವನ್ನು ಹೇಗೆ ಸಂಪಾದಿಸಿದ್ರು ಅನ್ನೋದು. ಎರಡನೇದಾಗಿ, ಇವರಿಗೆ ಈ 2000 ರೂಪಾಯಿ ನೋಟುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಹೇಗೆ ಸಿಕ್ಕಿದ್ವು, ಹೇಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು ತಮ್ಮ ಹಳೆ ದುಡ್ಡನ್ನು ಅನ್ನೋದು, ಇವೆರಡೂ ಬಹಳ ಪ್ರಮುಖವಾದ ವಿಚಾರಗಳು. ಮೊದಲನೇದಾಗಿ, ಈ ಚಿಕ್ಕರಾಯಪ್ಪ ಮತ್ತು ಎಸ್ ಸಿ ಜಯಚಂದ್ರ ಯಾರವರು, ಹೇಗವರು ಸರ್ಕಾರದಲ್ಲಿ ಇಷ್ಟೊಂದು ಉನ್ನತವಾದ ಸ್ಥಾನಗಳಿಗೆ ಬಂದರು? ಚಿಕ್ಕರಾಯಪ್ಪ ಅವರು PWDನಲ್ಲಿ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆಗಿದ್ದಂಥವ್ರು. 2009-10 ಸುಮಾರಿನಲ್ಲಿ BBMPನಲ್ಲಿ 2010ರಲ್ಲಿ ರಾತ್ರೋರಾತ್ರಿ 3200 ಕೋಟಿ ರೂಪಾಯಿಗಳ ಒಂದು ಟೆಂಡರ್ ಹಗರಣ ಆಯಿತು. ಆವತ್ತು BBMPಲಿ BJP ಸರ್ಕಾರ ಇತ್ತು, ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಆ ಟೆಂಡರ್ ಹಗರಣ ಬಯಲಿಗೆ ಬಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವಿಸ್ತೃತವಾಗಿ ಚರ್ಚೆ ಆಗ್ತಿದ್ದಾಗೇನೆ ಅದರ ಬಗ್ಗೆ ತನಿಖೆಗಳು ಆರಂಭ ಆಯಿತು. ತನಿಖೆಗಳು ಆರಂಭ ಆಗ್ತಿದ್ದಂಗೆನೆ ರಾತ್ರೋರಾತ್ರಿ ಇನ್ನು ದಾಖಲೆಗಳಿಗೆ ಬೆಂಕಿ ಬಿದ್ದುಬಿಡ್ತು. ನಮ್ಮದು ಈಗ ಅಮೆರಿಕದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಹುತೇಕವಾಗಿ ಇನ್ನು ಕಟ್ಟಿಗೆಯ ಕಟ್ಟಡಗಳು ಇರುತ್ತವೆ, ಮರ ಮುಗ್ಗಟ್ಟನ್ನು ಬಳಸಿರ್ತಾರೆ, ಅಲ್ಲಿ ಬೆಂಕಿ ಬಿದ್ದರೆ ಇಡೀ ಕಟ್ಟಡವೇ ಹತ್ತಿ ಉರಿಯುತ್ತೆ. ಆದರೆ ನಮ್ಮಲ್ಲಿ ಕಟ್ಟಡಗಳೆಲ್ಲವೂ ಬಹುತೇಕ ಕಾಂಕ್ರೀಟು, ಕಲ್ಲಿನ ಕಟ್ಟಡಗಳು. ಇಲ್ಲಿ ಕಟ್ಟಡಗಳಿಗೆ ಬೆಂಕಿ ಬೀಳೋದಿಲ್ಲ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೂ ಸಣ್ಣ ಪುಟ್ಟದಾಗ ಅಲ್ಲಿರುವಂಥ ದಾಖಲೆಗಳು ಅಥವಾ ಮರ ಮುಗ್ಗಟ್ಟು ಇದಾಗುತ್ತೆ ಹೊರತು ಇಡೀ ಕಟ್ಟಡ ಹತ್ತಿ ಉರಿಯೋದಿಲ್ಲ. ಆದರೆ ಯಾವ ರೂಮಿನಲ್ಲಿ ದಾಖಲೆಗಳಿದೆಯೋ ಅದೇ ದಾಖಲೆಗಳಿರುವಂತಹ ರೂಮಿಗೆ ಕಲ್ಲಿನ ಕಟ್ಟಡದಲ್ಲಿ ಬೆಂಕಿ ಬೀಳುತ್ತೆ. ಆ ಹಗರಣದ ಬಗ್ಗೆ ಇಂತಹ ಹಲವಾರು ಸಂಶಯಗಳಿರುವಂಥದ್ದು. 4 ಲೋಕಾಯುಕ್ತದಲ್ಲಿ BMTF ಅಲ್ಲಿ ಇನ್ನು ಬೇರೆ ಯಾವುದೋ ಒಂದು ತನಿಖಾ ಸಂಸ್ಥೆಯಿಂದ 4 ಪ್ರಕರಣಗಳು ತನಿಖೆ ಆಗ್ತಾ ಇತ್ತು 2010-11ರಲ್ಲಿ ಯಾರು ಚಿಕ್ಕರಾಯಪ್ಪ ವಿರುದ್ಧ. 2 ಪ್ರಕರಣಗಳಲ್ಲಿ, ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಚಿಕ್ಕರಾಯಪ್ಪ ನಿರೀಕ್ಷಣಾ ಜಾಮೀನು ತಗೊಂಡಿದ್ರು. ಇಂತಹ ಭ್ರಷ್ಟ ಚಿಕ್ಕರಾಯಪ್ಪನವರ ವಿರುದ್ಧ ಆವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸಹ ಮೆನ್ಷನ್ ಮಾಡಿ ಸರ್ಕಾರಕ್ಕೆ ಆ ಭ್ರಷ್ಟನ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಆಗ್ರಹಿಸಿದರು. ಆದರೆ ಏನಾಯಿತು, 2013ರಲ್ಲಿ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಆಯಿತು. ಸಿದ್ದರಾಮಯ್ಯ ಮತ್ತು ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ಆಮೇಲೆ ಏನಾಯಿತು, ಇದೇ ಚಿಕ್ಕರಾಯಪ್ಪ ಮುಖ್ಯಮಂತ್ರಿಗಳಿಗೆ ಪರಮಾಪ್ತ ಬಂಟ ಚೇಲ ಎಲ್ಲವೂ ಆಗ್ಬಿಡ್ತು. ಇವತ್ತು ನನಗೆ ನಿಜಕ್ಕೂ ಅನಿಸೋದು, ನಮ್ಮ ರಾಜ್ಯದಲ್ಲಿ ಸರ್ಕಾರ ಅಥವಾ ಆಡಳಿತ ಇದೆಯಾ ಅಥವಾ ವ್ಯಭಿಚಾರ ಸಂಸ್ಥೆ ನಡೀತಾ ಇದೆಯಾ? ಈ ಚಿಕ್ಕರಾಯಪ್ಪ, ಜಯಚಂದ್ರ ಈ ಥರದ 11 ಜನ, ಶ್ಯಾಮ್ ಭಟ್ಟು ಈ ಥರ ಅನೇಕ ಅಧಿಕಾರಿಗಳಿದ್ದಾರೆ, ಇವರ್ಯಾರು ಅಧಿಕಾರಿಗಳು ಅಂತ ನನಗೆ ಅನ್ನಿಸ್ತಾ ಇಲ್ಲ, ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಇವರೆಲ್ಲ ಪುಟ್ಟ ತಲೆ ಹಿಡುಕರ ಥರ ಕಾಣಿಸ್ತಾ ಇದ್ದಾರೆ. ತಲೆ ಹಿಡುಕರನ್ನು ಇಟ್ಟುಕೊಂಡು ಒಂದು ವ್ಯಭಿಚಾರದ ದಂಧೆಯನ್ನು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅದು ಶಾಸಕರು ಸಚಿವರು ಮಾಡ್ತಾ ಇದ್ದಾರೆ ಅಂತ ಭಾಳ ನೋವಿನಿಂದ ಅನ್ನಿಸ್ತಾ ಇದೆ ನನಗೆ. ಇದು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಇಲ್ಲ ಅಂದಿದ್ರೆ ಅವರು ಅಧಿಕಾರಿಗಳನ್ನ ಇಟ್ಕೊಂಡಿದ್ದರೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಯಾರು ಸರ್ಕಾರಿ ಅಧಿಕಾರಿಗಳು ಬಂಟ ಆಗ್ತಾ ಇರ್ತಾರೆ, ಅವರ್ಯಾರು ಅವ್ರ ಚೇಲಗಳಾಗೋದಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ರ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಒಬ್ಬ ಸಚಿವನಾದವನಿಗೂ ಸರ್ಕಾರಿ ಅಧಿಕಾರಿ ಆದವನಿಗೂ ಒಂದು ಅಂತರ ಇರುತ್ತೆ. ಆ ಅಂತರವನ್ನು ಕಾಪಾಡಿಕೊಂಡ್ರೆ ಮಾತ್ರ ಅಲ್ಲೊಂದು ಪಾರದರ್ಶಕವಾದ, ಭ್ರಷ್ಟಾಚಾರ ರಹಿತವಾದ, ಸ್ವಜನ ಪಕ್ಷಪಾತವಿಲ್ಲದ, ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗದ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ. ನೀವು ಪರಮಾಪ್ತರನ್ನು, ಅಧಿಕಾರಿಗಳನ್ನು ಬಂಟರನ್ನಾಗಿ, ಚೇಲಗಳನ್ನಾಗಿ, ಆಪ್ತರನ್ನಾಗಿ, ತಮ್ಮ ಇಷ್ಟಾನಿಷ್ಟಗಳನ್ನು ಪೂರೈಸಬಲ್ಲಂತಹ ತಲೆಹಿಡುಕರನ್ನಾಗಿ ಮಾಡಿಕೊಂಡ್ರೆ ಅಲ್ಲಿ ಕರ್ತವ್ಯ ಲೋಪ ಆರಂಭ ಆಗುತ್ತೆ, ಸ್ವಜನ ಪಕ್ಷಪಾತ ಆರಂಭವಾಗುತ್ತೆ, ಭ್ರಷ್ಟಾಚಾರ ಆರಂಭವಾಗುತ್ತೆ, ಮತ್ತೆ ಅಲ್ಲಿ ಅಧಿಕಾರ ದುರುಪಯೋಗನೂ ಆರಂಭವಾಗಿ ಅದರ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆ ಆಗುತ್ತೆ. ಇವತ್ತು ಅನೇಕ ಜನ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ, ಸಾಮಾಜಿಕ ನ್ಯಾಯ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಬಡವರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಭ್ರಷ್ಟಾಚಾರದಿಂದ ಈಗ ಸಿಕ್ಕಿರುವಂಥ ಚಿಕ್ಕರಾಯಪ್ಪ ಅಥವಾ ಜಯಚಂದ್ರ ಇಂತಹ ಭ್ರಷ್ಟರ ಮನೆಗಳಲ್ಲಿ ಸಿಕ್ಕಿರುವಂಥ ದುಡ್ಡು ಯಾರದು? ಸಾರ್ವಜನಿಕರು. ಯಾರಿವತ್ತು ಆ ಸಾರ್ವಜನಿಕರು? ಇದೇ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಬಡವರು, ಭ್ರಷ್ಟಾಚಾರದ ಮೊರದ ನೇರ ಸಂತ್ರಸ್ತರು, ವಿಕ್ಟಿಮ್ಸು ಬಡವರೇ ಆಗಿರ್ತಾರೆ, ದಲಿತರೇ ಆಗಿರ್ತಾರೆ, ಅಲ್ಪಸಂಖ್ಯಾತರೇ ಆಗಿರ್ತಾರೆ, ಹಿಂದುಳಿದವರೇ ಆಗಿರ್ತಾರೆ. ಯಾಕಂದರೆ ಅವರೆಲ್ಲರೂ ಇವತ್ತಿನ ಸಂದರ್ಭದಲ್ಲಿ ಧ್ವನಿ ಇಲ್ಲದವರು. ಅವರ ಕಲ್ಯಾಣಕ್ಕಾಗಿರುವಂತಹ ಯೋಜನೆಗಳಲ್ಲಿ ಇವರು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಹಣ ಹೊಡಿತಿರ್ತಾರೆ. ಹಾಗಾಗಿ ಸಾಮಾಜಿಕ ನ್ಯಾಯ ನಿಜಕ್ಕೂ ಕಟ್ಟಕಡೆಯ ಮನುಷ್ಯನಿಗೆ ಸಲ್ಲಬೇಕು ಅಂದರೆ ಮೊದಲು ಭ್ರಷ್ಟಾಚಾರ ನಿಲ್ಲಬೇಕು. ಆ ಭ್ರಷ್ಟಾಚಾರ ನಿಲ್ಲೋದಕ್ಕೆ ಬೇಕಾದಂಥ ಕ್ರಮಗಳನ್ನು ರಾಜ್ಯ ಸರ್ಕಾರ ತಗೋಬೇಕು.
ಎಸ್ಆರ್ ಹಿರೇಮಠರು, ಎಚ್ ಎಸ್ ದೊರೆಸ್ವಾಮಿ, ಲೋಕಾಯುಕ್ತ ಸಂತೋಷ್ ಹೆಗಡೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮಾಡಿದಂತಹ ಕೆಲವೊಂದು ಕೆಲಸಗಳು, ಮತ್ತೆ ಭ್ರಷ್ಟಾಚಾರದ ವಿರುದ್ಧದ ಭಾರತ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಆ ಒಂದು ಮೂವ್ಮೆಂಟ್ ನ ಆಫ್ಟರ್ ಎಫೆಕ್ಟ್ಸ್ ಏನಿತ್ತು, ಇವೆಲ್ಲದರ ಹೋರಾಟದ ಫಲವಾಗಿ 2013 ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಅಲೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಸಿದ್ದರಾಮಯ್ಯನವರು ಅವತ್ತಿಂದ ಮಾಡ್ತಿರೋದೇನು, 2013 ಡಿಸೆಂಬರ್ನಲ್ಲಿ ನಾವು ಇವತ್ತೇ ಹೋಗಿ ಯಾರಾದರೂ ಬುದ್ಧಿ ಇರುವಂಥವರು ಅಥವಾ ಕಂಪ್ಯೂಟರ್ ಜ್ಞಾನ ಇರುವಂಥವರು, ಸ್ಮಾರ್ಟ್ಫೋನ್ ಉಪಯೋಗಿಸುವಂಥವರು, ಚಿಕ್ಕರಾಯಪ್ಪ ಲೋಕಾಯುಕ್ತ ಅಂತ ಹಾಕಿ ಕನ್ನಡದಲ್ಲಿ ಟೈಪ್ ಮಾಡಿ ಗೂಗಲಲ್ಲಿ ಹಾಕಿದ್ರೆ ಬರುವಂತಹದೇ ಚಿಕ್ಕರಾಯಪ್ಪನವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಅಂತಲೋ, ಅಥವಾ ದಿಗ್ವಿಜಯ್ ಸಿಂಗರಲ್ಲಿ ದೂರು ಅಂತಲೋ. 2013 ಡಿಸೆಂಬರ್ನಲ್ಲಿ ಸರಿಯಾಗಿ 3 ಹಿಂದೆನೆ ಚಿಕ್ಕರಾಯಪ್ಪ ಅನ್ನುವಂತಹ ಒಬ್ಬ ಭ್ರಷ್ಟ ಕ್ರಿಮಿನಲ್ ಕೇಸ್ಗಳು ಕರಪ್ಷನ್ ಕೇಸ್ಗಳಿದ್ದಂತಹ ವ್ಯಕ್ತಿಗೆ ಆತನ ಯೋಗ್ಯತೆಗೆ ಮೀರಿದಂತಹ ಹುದ್ದೆಗಳನ್ನು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಕೊಡ್ತಿದ್ದಾರೆ ಅಂಥೇಳಿ ಸುಮಾರು 40 ಹೆಚ್ಚಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರು ದಿಗ್ವಿಜಯ್ ಸಿಂಗ್ಗೆ ಆವತ್ತಿನ ರಾಜ್ಯ ವೀಕ್ಷಕರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಇವೆಲ್ಲವೂ ಏನು ಹೇಳುತ್ತೆ, ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರನ್ನ ಏನು ಕಡೆಗಣಿಸಿ, ಅವರ ಅಭಿಪ್ರಾಯವನ್ನು ಕಡೆಗಣಿಸಿ ಸಿದ್ದರಾಮಯ್ಯನವರು ಒಬ್ಬ ಟೆಕ್ನೋಕ್ರಾಟ್ ಆಗಿರುವಂತಹ ವ್ಯಕ್ತಿಗೆ, ಅಂದರೆ ಕೇವಲ ಇಂಜಿನಿಯರ್ ಆಗಿ ಬಂದಂತಹ ವ್ಯಕ್ತಿಗೆ, ಕಾರ್ಯದರ್ಶಿ ಆಗೋದಿಕ್ಕೆ ಬೇಕಾದಂತಹ ಅರ್ಹತೆಗಳಿಲ್ಲದ ವ್ಯಕ್ತಿಗೆ ಆತನ ಅರ್ಹತೆಯನ್ನು ಮೀರಿದಂತಹ ಒಂದು ಹುದ್ದೆಯನ್ನು ದಯಪಾಲಿಸ್ತಾರೆ. ಏನಿದ್ರ ಅರ್ಥ, ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲೋ ಅಥವಾ ಬೇರೆ ಎಲ್ಲ ಸದನದಲ್ಲಲ್ಲ ರಾಯಚೂರಿನಲ್ಲೆಲ್ಲ ಹೇಳಿದ್ದಾರೆ, ಚಿಕ್ಕರಾಯಪ್ಪನಿಗೂ ನನಗೂ ಪರಮಾಪ್ತ ಅಂತ ಹೇಳ್ತಾರೆ, ನನಗೆ ಪರಮಾಪ್ತ ಅಂತ ಹೇಳ್ತಾರೆ, ಅದು ಹೇಗೆ ಹೇಳ್ತೀರಾ ಅಂತ, ಹೇಗೆ ಹೇಳ್ತೀರಿವಿ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಹೇಗೆ ಪರಮಾಪ್ತ ಅಲ್ಲ ಅನ್ನೋದನ್ನು ನೀವು ನಿರೂಪಿಸ್ಕೋಬೇಕು. ಯಾವತ್ತಾದರೂ ಚಿಕ್ಕರಾಯಪ್ಪನವರ ವಿರುದ್ಧ ಇರುವಂಥ ಕ್ರಿಮಿನಲ್ ಕೇಸ್ಗಳ ಬಗ್ಗೆ, ಕರಪ್ಷನ್ ಕೇಸ್ಗಳ ಬಗ್ಗೆ ನೀವು ತನಿಖೆಗೆ ಮುಂದಾಗಿದ್ದೀರಾ, ಆ ಮನುಷ್ಯನಿಗೆ ಕೊಡಬೇಕಾಗಿಲ್ಲದ ಹುದ್ದೆಗಳನ್ನು ಮೀರಿ ಅಥವಾ ಆ ಯೋಗ್ಯತೆ ಇಲ್ಲದ ಹುದ್ದೆಗಳಿಗೆ ನೇಮಕ ಮಾಡಿಲ್ವಾ, ಅಥವಾ ನೀವು ಆವತ್ತಿನಿಂದ ಆತನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇಲ್ವಾ? ಬಿಬಿಎಂಪಿಯಲ್ಲಿ ಇದ್ದ ಮನುಷ್ಯ ಬಿಡಿಎಗೆ ಬಂದು ಬಿಡಿಎಯಿಂದ ಕಾರ್ಯದರ್ಶಿ ಆಗಿ ಕಾರ್ಯದರ್ಶಿ ಆದಮೇಲೆ ಇವತ್ತು ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್ನ MD ಹೇಗೆ ಮಾಡಿದ್ರಿ? ಆತನಿಗೆ ಯೋಗ್ಯತೆ ಇಲ್ಲದ ವ್ಯಕ್ತಿಯನ್ನು ಹೇಗೆ ಮಾಡಿದ್ರಿ? ಮತ್ತೆ ಚಿಕ್ಕರಾಯಪ್ಪ ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರದ ಕಂತೆ ಕಂತೆ ನೋಟುಗಳನ್ನು ಇಟ್ಕೊಂಡಿರುವಾಗ ನಿಮಗೆ ಸ್ವಲ್ಪ ಪಾಪ ಪ್ರಜ್ಞೆ ಇಲ್ವಾ? ಸಮಾಜವಾದಿ ಸಿದ್ದರಾಮಯ್ಯನವರೇ, ನಿಮ್ಮ ಸಾಮಾಜಿಕ ಸಿದ್ಧಾಂತ ಎಲ್ಲಿ ಹೋಯಿತು? ಸಾಮಾಜಿಕ ನ್ಯಾಯದ ಸಿದ್ಧಾಂತ ಎಲ್ಲಿ ಹೋಯಿತು? ಪ್ರಜಾಪ್ರಭುತ್ವವಾದಿ ಸಿದ್ದರಾಮಯ್ಯನವರೇ, ಭ್ರಷ್ಟಾಚಾರದ ವಿರುದ್ಧದ ನಿಮ್ಮ ಪ್ರಾಥಮಿಕ ಜವಾಬ್ದಾರಿ ಎಲ್ಲಿ ಹೋಯಿತು? ಹಾಗಾಗಿ ನೀವು ಬೇರೆ ಏನೇ ಹೇಳಿ, ಚಿಕ್ಕರಾಯಪ್ಪನ ಪಾಪದ ಫಲಾನುಭವಿ ನೀವೇನೆ, No. 1 ಫಲಾನುಭವಿ ನೀವೇನೆ. ಶಿಕ್ಷೆ ಆಗಬೇಕಾಗಿರೋದು ಚಿಕ್ಕರಾಯಪ್ಪನಿಗಲ್ಲ. ಇವತ್ತು ಚಿಕ್ಕರಾಯಪ್ಪನ ಮನೆಯಲ್ಲಿ ದುಡ್ಡು ಸಿಕ್ಕಿದೆಯಲ್ವಾ, ಅದು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಅಂತಾರಲ್ವಾ, ಆದಾಯಕ್ಕೆ ಮೀರಿದ ಹಣ ಸಿಕ್ಕಿದೆ ಅಂತ, ಅದೂ ಅಲ್ಲ. ಅಥವಾ ಆತ ತೆರಿಗೆಯನ್ನು ತಪ್ಪಿಸಿ ದುಡ್ಡು ಇಟ್ಕೊಂಡಿದ್ದಾರೆ ಅನ್ನೋದೂ ಅಲ್ಲ. ಅಥವಾ ಅಲ್ಲಿ 2000 ರೂಪಾಯಿಗಳ ಹೊಸ ಹೊಸ ನೋಟುಗಳು ಸಿಕ್ಕಿದೆ, ಈ ಜನ ಕಾಯ್ ಬೀದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ಒಂದು ATMಅಲ್ಲಿ 2000 ರೂಪಾಯಿ ನೋಟ್ ತಗೊಳ್ಳೋದಿಕ್ಕೆ, ವಿತ್ಡ್ರಾ ಮಾಡ್ಕೊಳ್ಳೋದಿಕ್ಕೆ. ಆದರೆ ಇಲ್ಲಿ ಕಂತೆ ಕಂತೆಗಳಲ್ಲಿ ಈಗ 4 ಕೋಟಿ ರೂಪಾಯಿಯಷ್ಟು 2000 ರೂಪಾಯಿಯ ನೋಟಿನ ಕಟ್ಟುಗಳಿದ್ದಾವೆ ಅನ್ನೋದೊಂದು ವಿಚಾರ ಅಲ್ಲ. ಇಲ್ಲಿ ಅದಕ್ಕೆ ಮೀರಿದಾದಂತಹ ಒಂದು ಬ್ರಾಡರ್ ಆದಂತಹ ವೈಡರ್ ಆದಂತಹ ಒಂದು ಕರಪ್ಷನ್ ನೆಕ್ಸಸ್ ಇದೆ, ಕರಪ್ಷನ್ ನೆಟ್ವರ್ಕ್ ಇದೆ, ಭ್ರಷ್ಟಾಚಾರದ ಒಂದು ವಿಸ್ತೃತವಾದ ಜಾಲ ಇದೆ. ಚಿಕ್ಕರಾಯಪ್ಪನಿಂದ ಆರಂಭವಾಗಿ ಅವರ ಕೆಳಗಿನ ಅಧಿಕಾರಿಗಳಿಂದ ಆರಂಭವಾಗಿ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಏಜೆಂಟ್ರಿಂದ ಆರಂಭವಾಗಿ ಗುಂಪುಗಳಿಂದ ಆರಂಭವಾಗಿ ಮಂತ್ರಿ ಮುಖ್ಯಮಂತ್ರಿಗಳ ತನಕ ಆ ನೆಟ್ವರ್ಕ್ ಹರಡ್ಕೊಂಡಿದೆ. ಅದರ ತನಿಖೆ ಯಾರು ಮಾಡೋದು? ಇವತ್ತು ACB ಕೇವಲ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಲ್ಲೋ ಕರಪ್ಷನ್ ಕೇಸಲ್ಲೋ ಚಿಕ್ಕರಾಯಪ್ಪನ ವಿರುದ್ಧ ತನಿಖೆ ಮಾಡಬಹುದು, ಅಥವಾ ವರಮಾನ ತೆರಿಗೆಯವರು ತೆರಿಗೆ ತಪ್ಪಿಸ್ಕೊಂಡಿದ್ದಾನೆ ಅಂತಲೋ, ಅಥವಾ ಈ ನೋಟುಗಳ ಕಳ್ಳತನದಲ್ಲಿ ಎಲ್ಲೋನೋ ಅಕ್ರಮವಾಗಿ ತಗೊಂಡು ಬಂದಿದ್ದಾನೆ ಅಂತಲೋ ತನಿಖೆ ಮಾಡಬಹುದು. ಆದರೆ ಒಟ್ಟಾರೆ ಈ ಕರಪ್ಷನ್ ನೆಟ್ವರ್ಕ್ನ ತನಿಖೆ ಮಾಡೋದು ಹೇಗೆ? ಇವತ್ತು ಕೇಂದ್ರದಲ್ಲಿ ಲೋಕಪಾಲ ಇಲ್ಲ, ಕೇಂದ್ರದಲ್ಲಿರುವಂತಹ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸ್ವತಂತ್ರ ಸ್ವಾಯತ್ತ ಸಂಸ್ಥೆ ಅಲ್ಲ. ನಮ್ಮ ಸುಪ್ರೀಂ ಕೋರ್ಟ್ನ ಉಸ್ತುವಾರಿಯಲ್ಲಿಯೇ ನಡೆಯುವಂತಹ ತನಿಖೆಗಳು ಇವತ್ತು ಪಾರದರ್ಶಕವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ಯೋಚನೆ ಮಾಡಬೇಕು. ಇನ್ನು SC ಜಯಚಂದ್ರ ಬಗ್ಗೆ ಹೇಳೋದಾದರೆ, ಆತನ ಮೇಲೆ ಆತನ ಮನೆಯ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಯಾವ ಒಂದು 50 ಕೋಟಿ ರೂಪಾಯಿಗಳ ಐಷಾರಾಮಿ ಕಾರು ಯಾರ ಮನೆಯಲ್ಲಿ, ಯಾರ ಮಗನ ಮನೆಯಲ್ಲಿ ಸಿಕ್ಕಿದೆಯೋ ಆ SC ಜಯಚಂದ್ರ ಮೇಲೆ ಲೋಕಾಯುಕ್ತದಲ್ಲಿ ರೇಡಾಗಿ ಆತನ ಮೇಲೆ ಕಾನೂನು ಕ್ರಮಕ್ಕೆ ಅಥವಾ ವಿಚಾರಣೆಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತದ ಮನವಿ ಪತ್ರ ಪೆಂಡಿಂಗ್ ಇದೆ. ಇಲ್ಲಿ ತನಕ ಸರ್ಕಾರ ಆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಮಾಡಿಲ್ಲ. ಇವೆಲ್ಲ ಏನು ತೋರಿಸುತ್ತೆ? ಜನ ಇವತ್ತು ಮಾಧ್ಯಮಗಳಲ್ಲೂ ಸಹ ಮುಕ್ತವಾಗಿ ಬರ್ತಾ ಇದೆ. ಏನು SC ಜಯಚಂದ್ರ ಇವತ್ತಿನ ಹಾಲಿ PWD ಲೋಕೋಪಯೋಗಿ ಸಚಿವ ಮಹದೇವಪ್ಪನವರಿಗೆ ಪರಮಾಪ್ತ ಅಂತ. ಯಾವ ಭ್ರಷ್ಟನನ್ನೇ ತಗೊಳ್ಳಿ, ಯಾವ ಭ್ರಷ್ಟ ಅಧಿಕಾರಿನೇ ತಗೊಳ್ಳಿ, ಆತನಿಗೆ ಆತನ ಜಾತಿಯ ಅಥವಾ ಆತನ ಜಾತಿಯನ್ನು ಕೆಲವೊಂದು ಮೀರಿದಂತಹ ಸಚಿವರ
ದೊಡ್ಡ ದೊಡ್ಡ ಸಚಿವರ ಕೃಪಾ ಕಟಾಕ್ಷ ಇರುತ್ತೆ, ಮಠಾಧೀಶರ ಕೃಪಾ ಕಟಾಕ್ಷ ಇರುತ್ತೆ, ಸಮಾಜದ ದೊಡ್ಡ ಪರಮ ಭ್ರಷ್ಟ ಅಥವಾ ಪರಮ ನೀಚ ಮನುಷ್ಯರ ಸಂಪರ್ಕಗಳಿರುತ್ತೆ. ಇದು ಇವತ್ತಿನ ದೌರ್ಭಾಗ್ಯಕರ ಪರಿಸ್ಥಿತಿ. ಹಾಗಾಗಿ ಇದನ್ನು ಮೀರೋದು ಹೇಗೆ? ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿ, ಈ ಚಿಕ್ಕರಾಯಪ್ಪನಿಗೆ 2,000 ರೂಪಾಯಿ ನೋಟುಗಳ ಗರಿಗರಿಯಾದ ನೋಟುಗಳು ಹೇಗೆ ಬಂತು? ನಾವೆಲ್ಲ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಆರ್ ಬಿ ಐ ಹೊಸದಾಗಿ ನೋಟುಗಳನ್ನ ಮುದ್ರಣ ಮಾಡಿ ಅದನ್ನು ಮೊದಲು ತನ್ನ ಅಧೀನದಲ್ಲಿರುವಂಥ ಬ್ಯಾಂಕ್ಗಳಿಗೆ, ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಎಸ್ ಬಿ ಐ ಅಥವಾ ಐ ಸಿ ಐ, ಎಚ್ ಡಿ ಎಫ್ ಸಿ ಥರ ಕೆಲವು ಖಾಸಗಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕೊಡುತ್ತೆ. ಆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅದನ್ನು ತಮ್ಮ ತಮ್ಮ ಬ್ರ್ಯಾಂಚ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತವೆ. ಬ್ಯಾಂಕ್ನ ಮ್ಯಾನೇಜರ್ಗಳು ಎಕ್ಸ್ಚೇಂಜು ಇಲ್ಲ ವಿತ್ಡ್ರಾಲ್, ಎಕ್ಸ್ಚೇಂಜ್ ಏನು, ಹಳೆ 500 ಮತ್ತು ಹೊಸದ 1,000 ರೂಪಾಯಿಯ ನೋಟುಗಳನ್ನ ತಗೊಂಡು ಹೊಸದಾದ 2,000 ರೂಪಾಯಿ ನೋಟುಗಳನ್ನ ಎಕ್ಸ್ಚೇಂಜ್ ಕೊಡೋದು. ದಿವಸಕ್ಕೆ 4,500 ಮ್ಯಾಕ್ಸಿಮಮ್ ಇತ್ತು, ವಾರಕ್ಕೆ 20,000 ಇತ್ತು. ಆದರೆ ಅದನ್ನು 2,000 ಇಳಿಸಿದ್ರು. ಆದರೆ ಆಮೇಲೆ ವಿತ್ಡ್ರಾ ಮಾಡ್ಕೊಳ್ಳೋದು, ನನ್ನ ಅಕೌಂಟಲ್ಲಿ ದುಡ್ಡಿದೆ ನಾನು ತಗೋಬೇಕು ಅಂದ್ರೂ ಒಂದು ಲಿಮಿಟಲ್ಲಿ ತಗೋಬೋದಾಯಿತು, 3,000, 4,000, 5,000 ಅದು ವಾರಕ್ಕೆ ಇಷ್ಟೇ ಅಂತ. ಅಲ್ಲಿ ಬಿಡಿ ಬಿಡಿಯಾಗಿ ಬರಬೇಕಾಗಿದೆ 2,000 ರೂಪಾಯಿ ನೋಟು. ಹಬ್ಬ ಅಂದರೆ ಎರಡು ನೋಟಕ್ಕಿಂತ ಒಂದು ದಿವಸದಲ್ಲಿ ಹೋಗಿ ಜಾಸ್ತಿ ತಗೊಳಕ್ಕಾಗ್ತಾ ಇರಲಿಲ್ಲ. ಆದರೆ ಇಷ್ಟು 100 ಒಂದು ಸುಮಾರು ಎಷ್ಟು 4,000 ನೋಟುಗಳು, ಇನ್ನೂ ಜಾಸ್ತಿ ಅನಿಸುತ್ತೆ, 40,000 ನೋಟುಗಳು ಒಂದೇ ಒಂದು ಗುಂಪು ಕಟ್ಟಲ್ಲಿ ಹೇಗೆ ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಎರಡನೇದಾಗಿ ಇವತ್ತು ಕೇಂದ್ರ ಸರ್ಕಾರವೂ ಸಹ ಜವಾಬ್ದಾರಿಯನ್ನು ತಗೋಬೇಕು. ಈ ಕೂಡಲೇ ಸ್ವತಂತ್ರವಾದ ಒಂದು ತನಿಖಾ ಸಂಸ್ಥೆಯಿಂದ, CBI ಯಾವುದು ಇಲ್ಲ, ಆದರೆ ಇರೋದಕ್ಕೆ ಸದ್ಯಕ್ಕೆ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರೆಲ್ಲರನ್ನೂ ಬಿಟ್ಟು ಈ ಜಾಲ ಏನಿದೆ, ಕೇವಲ 2,000 ರೂಪಾಯಿ ನೋಟ್ ಸಿಕ್ಕಿರೋದು ಮಾತ್ರ ಮುಖ್ಯ ಆಗಬಾರದು ಯಾರಿಗೆ, ಕೇಂದ್ರ ಸರ್ಕಾರಕ್ಕೆ, ಚಿಕ್ಕರಾಯಪ್ಪನವರ ಮನೆಯಲ್ಲಿ ಹೊಸದಾಗಿ ಇಷ್ಟೆಲ್ಲ ನೋಟ್ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ. ಚಿಕ್ಕರಾಯಪ್ಪನ ಪೂರ್ತಿ ಹಿನ್ನೆಲೆ, ಆತ ಎಷ್ಟು ಭ್ರಷ್ಟಾಚಾರ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಮತ್ತು ಆತನ ನೆಟ್ವರ್ಕ್ ಏನು, ಮುಖ್ಯಮಂತ್ರಿಗಳು ಫಲಾನುಭವಿಗಳ, ಹಿಂದಿನ ಸರ್ಕಾರ BJPಯಲ್ಲಿದ್ದಂತಹ ಮಂತ್ರಿಗಳು ಸಹ ಈತನಿಂದ ಫಲಾನುಭವಿಗಳಾಗಿದ್ದರ, BJPಯಲ್ಲಿದ್ದಂತಹ ಮುಖ್ಯಮಂತ್ರಿಗಳಿಗೂ ಈತನಿಂದ ಕಂದಾಯ ರವಾನೆಯಾಗ್ತಾ ಇತ್ತ. ಇವೆಲ್ಲವನ್ನೂ ಇಡಬೇಕು, ಜನರ ಮುಂದೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿಡಬೇಕು. ನೆಲದ ಕಾನೂನಿನ ಮೇಲೆ ವಿಶ್ವಾಸ ಹೋದಾಗ ವ್ಯವಸ್ಥೆ ಉಳಿಯಲ್ಲ. ಇವತ್ತು ಪ್ರಜಾಪ್ರಭುತ್ವವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಒಂದು ಅಹಿಂಸಾತ್ಮಕವಾಗಿ ವ್ಯವಸ್ಥೆಯು ಸುಧಾರಣೆ ಆಗಬೇಕಾಗಿದೆ. ಸುಧಾರಣೆಗಳನ್ನು ಸ್ವಾಗತಿಸೋಣ. ಡಿಮಾನಿಟೈಸೇಷನ್ ಏನು, ಅದೊಂದು ಪರಿಣಾಮಕಾರಿಯಾದ ಸುಧಾರಣೆ ಅನ್ನುವಂಥ ವಿಶ್ವಾಸದಲ್ಲಿ ಕನಿಷ್ಠ 10-20% ಆದರೂ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲುತ್ತೆ, ಲಂಚಗುಳಿತನ ನಿಲ್ಲುತ್ತೆ ಅಂತೆಲ್ಲ ನಾವು ಸ್ವಾಗತಿಸ್ತಾ ಇದ್ದೀವಿ. ಆದರೆ ಆ ವಿಶ್ವಾಸಕ್ಕೆ ಭಂಗ ಬರದೇ ಇರೋ ಹಾಗೆ ಒಂದು ಸುಧಾರಣೆ ಮಾಡ್ತಾ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಜನ ಬಿಟ್ಟಿರ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನು ಜವಾಬ್ದಾರಿಯಿಂದ ನಡ್ಕೋಬೇಕು. ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ. ಈ ರಾಜ್ಯ ಸರ್ಕಾರದಲ್ಲಿರುವಂಥ ಮಂತ್ರಿಗಳೇ 100,000 crore, 1,000,000 crore ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ನಡೀತಾ ಇದೆ. ಇನ್ನು BJPಯ ಮಾಜಿ ಮುಖ್ಯಮಂತ್ರಿಗಳ ಮೇಲೇನು ಸಹ ಸುಪ್ರೀಂ ಕೋರ್ಟಲ್ಲಿ ಹಗರಣಗಳು, ರಾಜ್ಯ ಹೈಕೋರ್ಟ್ನಲ್ಲಿ ಹಗರಣಗಳು ಬಾಕಿ ಇದ್ದಾವೆ. ಹಾಗಾಗಿ ಯಾರನ್ನೂ ಜನ ವಿಶ್ವಾಸ ಇಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಕೂಡಲೇ ಒಂದು ಸ್ವತಂತ್ರವಾದ ತನಿಖಾ ಆಯೋಗದಿಂದ ತನಿಖೆಯಾಗಬೇಕು, ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು, ಮತ್ತು ಇಂತಹ ಅಕ್ರಮಗಳು ಈ ಕೂಡಲೇ ನಿಲ್ಲೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಸಹ ಕೇಂದ್ರ ಸರ್ಕಾರ ಈ ಕೂಡಲೇ ಮಾಡೋದಕ್ಕೆ ಮುಂದಾಗಬೇಕು.